ಜೇಮ್ಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಭರ್ಜರಿ ಚೇತನ್ ಕಾಂಬಿನೇಷನ್ನ ಸಿನಿಮಾ. ಈ ಚಿತ್ರದ ಶೂಟಿಂಗ್ ಪೂರ್ಣವಾಗಿದ್ದು ಕೇವಲ ಡಬ್ಬಿಂಗ್ ಕೆಲಸಗಳು ಮಾತ್ರ ಬಾಕಿ ಉಳಿದಿತ್ತು ಎಂಬ ವಿಷಯವನ್ನು ಚಿತ್ರತಂಡ ಹಂಚಿಕೊಂಡಿತ್ತು. ಪುನೀತ್ ರಾಜ್ಕುಮಾರ್ ಅಕಾಲಿಕ ಮರಣದಿಂದ ಜೇಮ್ಸ್ ಚಿತ್ರದಲ್ಲಿನ ಅಪ್ಪು ಅವರ ಪಾತ್ರದ ಡಬ್ಬಿಂಗ್ ಪೂರ್ಣಗೊಂಡಿರಲಿಲ್ಲ. ಈ ಬಗ್ಗೆ ನಿರ್ದೇಶಕ ಚೇತನ್ ಅವರೇ ಮಾಹಿತಿಯನ್ನು ಹೊರಹಾಕಿದ್ದರು. ಅದಾದ ನಂತರ ಅಪ್ಪು ಪಾತ್ರಕ್ಕೆ ಶಿವರಾಜ್ ಕುಮಾರ್ ಧ್ವನಿ ನೀಡುತ್ತಾರೆ ಎನ್ನುವ ವಿಷಯಗಳು ಹರಿದಾಡಿತ್ತು. ಸ್ವತಃ ಶಿವರಾಜ್ ಕುಮಾರ್ ಅವರೇ ಈ ಬಗ್ಗೆ ಮಾತನಾಡಿ, ಜೇಮ್ಸ್ ಸಿನಿಮಾದಲ್ಲಿ ಅಪ್ಪು ಪಾತ್ರಕ್ಕೆ ನಾನು ಧ್ವನಿ ನೀಡಬಲ್ಲೆ, ಆದರೆ ಅಪ್ಪು ಧ್ವನಿಗೂ ನನ್ನ ಧ್ವನಿಗೂ ಅಷ್ಟಾಗಿ ಹೊಂದಾಣಿಕೆಯಾಗುವುದಿಲ್ಲ ಎನ್ನುವ ಹೇಳಿಕೆಯನ್ನ ನೀಡಿದ್ದರು. ಈ ಎಲ್ಲಾ ಬೆಳವಣಿಗೆಯ ನಂತರ ಈಗ ಹೊಸ ವಿಷಯವೊಂದು ಹೊರಬಿದ್ದಿದ್ದು, ಜೇಮ್ಸ್ ಚಿತ್ರದಲ್ಲಿ ಇನ್ನೂ ಒಂದು ಸಾಹಸ ದೃಶ್ಯ ಚಿತ್ರೀಕರಣ ಮಾಡಬೇಕಿತ್ತು ಎನ್ನುವುದು. ಇದನ್ನ ಚಿತ್ರೀಕರಿಸಲು ಇಂದು ನಮ್ಮೊಂದಿಗೆ ಪುನೀತ್ ಅವರೇ ಇಲ್ಲ, ಆದರೆ ಆಧುನಿಕ ತಂತ್ರಜ್ಞಾನ ಬಳಸಿ ಪುನೀತ್ ಅವರನ್ನು ತೆರೆ ಮೇಲೆ ತರಲು ಚಿತ್ರತಂಡ ಯೋಚನೆ ಮಾಡುತ್ತಿದೆ. ಅದಕ್ಕೆ ಬೇಕಾದ ಎಲ್ಲಾ ತಯಾರಿಗಳನ್ನು ಚಿತ್ರತಂಡ ತಯಾರಿ ಮಾಡಿಕೊಳ್ಳುತ್ತಿದೆ. ಗ್ರೀನ್ ಮ್ಯಾಟ್, VFX, ಸುಧಾರಿತ ತಂತ್ರಜ್ಞಾನ, ಇದೆಲ್ಲದರ ಜೊತೆಗೆ ಹೊರರಾಜ್ಯದ ತಂತ್ರಜ್ಞಾನವನ್ನು ಕರೆತಂದು ಅಪ್ಪು ಅವರನ್ನು ತೆರೆ ಮೇಲೆ ತಂದು ಸಾಹಸ ದೃಶ್ಯ ಚಿತ್ರೀಕರಿಸಿ ಸಿನಿಮಾದಲ್ಲಿ ಸೇರಿಸಲು ಮುಂದಾಗಿದ್ದಾರೆ ಚೇತನ್. ಮತ್ತು ಇವರಿಗೆ ಬೆಂಬಲವಾಗಿ ನಿರ್ಮಾಪಕ ಕಿಶೋರ್ ಸಹಕರಿಸುತ್ತಿದ್ದಾರೆ. ಈ ಹಿಂದೆ ದಿಗಂತ್ ಮತ್ತು ರಮ್ಯಾ ನಟಿಸಿದಂತಹ ನಾಗರಹಾವು ಸಿನಿಮಾದಲ್ಲಿ ತಂತ್ರಜ್ಞಾನ ಬಳಸಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರನ್ನು ತೆರೆ ಮೇಲೆ ಬರುವಂತೆ ಮಾಡಿದ್ದರು ನಿರ್ದೇಶಕ ಕೋಡಿ ರಾಮಕೃಷ್ಣ. ಅದಲ್ಲದೆ ಹಲವಾರು ಚಿತ್ರಗಳಲ್ಲಿ ಈ ರೀತಿಯ ತಂತ್ರಜ್ಞಾನ ಬಳಸಲಾಗಿದೆ. ಹಾಗಾಗಿ ಬಾಕಿ ಉಳಿದಿರುವ ಜೇಮ್ಸ್ ಸಿನಿಮಾದ ಫೈಟ್ ದೃಶ್ಯವನ್ನು ಆಧುನಿಕ ತಂತ್ರಜ್ಞಾನ ಬಳಸಿ ಪೂರ್ಣಗೊಳಿಸಲಿದ್ದಾರೆ. ಇನ್ನು ಎಲ್ಲ ಅಂದುಕೊಂಡಂತೆ ಆದರೆ ಪುನೀತ್ ಅವರ ಹುಟ್ಟುಹಬ್ಬದ ದಿನವಾದಂತಹ ಮಾರ್ಚ್ 17ರಂದು ಸಿನಿಮಾ ರಿಲೀಸ್ ಮಾಡುವ ನಿರೀಕ್ಷೆಗಳಿದೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.